अमोघ न्यूज के स्वागत नानु स्मिता तुमकूर जिला वाणिज्य मत्तु कैगारिका संस्थेली संस्थेय अध्यक्षर टीजे गिरीश अवर अध्यक्षतेयल्लि 2022-23ने सालिन 23ने वार्षिक महासभेयन्नु नडेसलायितु। संस्थेय त्रैमासिक न्यूज लेटर बिडुगडे माडि बिल्डिंग कमिटी चेयरमैन टीआर लोकेश रवरिगे सन्मान माडलायितु। प्रस्तुत सालिन नूतन सदस्यरुगळिगे हागू दानिगळिगे अभिनंदनेयन्न सल्लिसलायितु। उपाध्यक्षरद टीटी सत्यनारायण, कार्यदर्शिगळाद टीआर मलेशय्य, जंटि कार्यदर्शिगळाद कुरंदवाड, खजांचिगळाद श्रीकंठस्वामी, संस्थेय निर्देशकरुगळु एमएन लोकेश, निकटपूर्व अध्यक्षरु, माजी अध्यक्षरुगळु, विशेष आह्वानितरु, सदस्यरु ಹಾಗೂ ದಾನಿಗಳು ಭಾಗವಹಿಸಿದರು। ಒಂದು ಜಮೀನಿನಿಂದ ಮತ್ತೊಂದು ಜಮೀನಿಗೆ ಮಣ್ಣನ್ನು ಸಾಗಾಟ ಮಾಡಲು ಟಿಪ್ಪರ್ಗಳಿಗೆ ದಂಡ ವಿಧಿಸದೆ ವಿನಾಯಿತಿ ನೀಡಬೇಕೆಂದು ಆಗ್ರಹಿಸಿ ಅರ್ಥ ಮೂವರ್ಸ್ ಮಾಲೀಕರ ಸಂಘದ ಸದಸ್ಯರುಗಳು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು। ಕೃಷಿ ಚಟುವಟಿಕೆಗಳಿಗೆ ಫಲವತ್ತಾದ ಮಣ್ಣನ್ನು ಒಂದು ಜಮೀನಿನಿಂದ ಮತ್ತೊಂದು ಜಮೀನಿಗೆ ಮಣ್ಣನ್ನು ಸಾಗಿಸುವ ವಾಹನಗಳನ್ನು ಅಡ್ಡಗಟ್ಟಿ ವಿವಿಧ ಇಲಾಖೆ ಅಧಿಕಾರಿಗಳು ದಂಡ ಹಾಕುತ್ತಿದ್ದಾರೆಂದು ಅರ್ಥ ಮೂವರ್ಸ್ ಮಾಲೀಕರುಗಳು ದೂರಿದ್ದಾರೆ। ಅನಕ್ಷರಸ್ಥ ಟಿಪ್ಪರ್ ಮಾಲೀಕರಿಗೆ ಹಾಗೂ ಚಾಲಕರಿಗೆ ಕಾನೂನು ತಿಳುವಳಿಕೆ ನೀಡದೆ ದಂಡ ವಿಧಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಹಾಗೂ ಟಿಪ್ಪರ್ ಮಾಲೀಕ ಹೆಬಾಕ್ ರವಿಶಂಕರ್ ಪ್ರಶ್ನಿಸಿದ್ದಾರೆ। ಲಾರಿ ಮತ್ತು ಜೆಸಿಬಿ ಮಾಲೀಕರ ವತಿಯಿಂದ ಅಧಿಕಾರಿಗಳು ರಸ್ತೆಯಲ್ಲಿ ಲಾರಿಗಳನ್ನು ತಡೆದು ಯಾವುದೇ ದಂಡ ಇಲ್ಲದೆ ದಂಡವನ್ನು ವಿಧಿಸುತ್ತಿದ್ದನ್ನು ವಿರೋಧಿಸಿ ಇವತ್ತು ಒಂದು ಮೌನ ಪ್ರತಿಭಟನೆಯನ್ನು ಮಾಡಿದ್ವಿ। ಜಿಲ್ಲಾಧಿಕಾರಿಗಳು ಬಂದು ಯಾವುದು ಕೆಲಸಕ್ಕೆ ಯಾವುದು ರೀತಿ ದಂಡ ಕೊಡಬೇಕು, ಏನು ರಾಯಲ್ಟಿ ತರಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀನಿ। ಇನ್ಮೇಲೆ ನಿಮ್ಮ ಲಾರಿಗಳನ್ನ ಜೆಸಿಬಿಗಳನ್ನ ಎಲ್ಲೂ ನಾವು ಹಿಡಿಯೋದಿಲ್ಲ, ಮನೆ ಕಟ್ಟೋದಕ್ಕೆ ರೈತರ ಕೆಲಸಗಳಿಗೆ ಕೊಡಿಯೋದಕ್ಕೆ ಅದಕ್ಕೆ ರಿಲ್ಯಾಕ್ಸೇಷನ್ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ। ಇನ್ನು ಮುಂದೆ ಆ ರೀತಿ ಆಗದಂಗೆ ನೋಡ್ಕೊಂತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ। ಈಗಾಗಲೇ ಅವೈಜ್ಞಾನಿಕವಾಗಿ ಆಗ ಇರ್ತಕ್ಕಂಥ ದಂಡವನ್ನು ಸಹ ಅವ್ರ ಗಮನಕ್ಕೆ ತಂದಿದ್ದೇವೆ। 30,000 60,000 70,000 ಒಂದೊಂದು ಲಾರಿಗಳಿಗೆ ಆಗ್ತಿದ್ದನ್ನು ಅದನ್ನು ಕೂಡ ಪರಿಶೀಲನೆ ಮಾಡಿ ಮುಂದಿನ ದಿನದಲ್ಲಿ ಆಗ ರೀತಿ ಏನಕ್ಕಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೇವೆ। ನಾವು ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೇವೆ। ನಾವು ಮನುಷ್ಯನ ಹಕ್ಕು ಉಲ್ಲಂಘನೆ ನಿಜವಾಗ್ಲೂ ಇಲ್ಲಿ ಆಗ್ತಿದೆ। ರೈತರು ಮಣ್ಣು ಹೊಡಿತಾರೆ, ಲಾರಿ ಮಾಲೀಕರು ಸಾಲ ಮಾಡಿ ಬ್ಯಾಂಕ್ಗಳಿಗೆ ಬಡ್ಡಿ ಕಟ್ಟಿ ಲಾರಿಗಳನ್ನ ಇಟ್ಕೊಂಡು ನಡೆಸೋದು ಇವತ್ತು ತುಂಬ ದುಸ್ತರ ಆಗಿದೆ। ಇವತ್ತು ಒಂದು ಲಾರಿ ಇದ್ದರೆ ಅದರಲ್ಲಿ 4 ಜನ ಓನರ್ರು, ಡ್ರೈವರ್ರು, ಕ್ಲೀನರ್ರು, ಪಂಚರ್ ಹಾಕೋನು ಇವರೆಲ್ಲ ಅದರಲ್ಲಿ ಜೀವನ ಸಾಗಿಸ್ತಾರೆ। ಆ ಜೀವನಕ್ಕೆ ಉಲ್ಲಂಘನೆ ಆಗ್ತಾ ಇದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ। ಅದನ್ನು ಪರಿಶೀಲನೆ ಮಾಡಿ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ। ಟಿಪ್ಪರ್ ಮಾಲೀಕರುಗಳು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಜಿಲ್ಲಾಡಳಿತವು ಇದನ್ನ ಮನಗಂಡು ಟಿಪ್ಪರ್ ಮಾಲೀಕರಿಗೆ ಒಂದು ಜಮೀನಿನಿಂದ ಮತ್ತೊಂದು ಜಮೀನಿಗೆ ಮಣ್ಣು ಸಾಗಾಟ ಮಾಡಲು ವಿನಾಯಿತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ನೀಡಿರುವ ಮನವಿ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ। ಮೌನವಾಗಿ ಪ್ರತಿಭಟನೆ ಮಾಡಿ ನನಗೆ ಅಹವಾಲನ್ನು ಕೊಟ್ಟಿದ್ದಾರೆ। ನಾನು ಅವ್ರಿಗೆ ಏನು ಹೇಳಿದ್ದೆ, ಯಾವ್ಯಾವ ಇದಕ್ಕೆ ಏನೇನು ಕೇಸ್ ಹಾಕಿದ್ರೆ ಅದನ್ನು ಕೊಟ್ಟು ನಾನು ಅದಕ್ಕೆ ಸರ್ಕಾರದಲ್ಲಿ ಏನು ಮಾರ್ಗದರ್ಶನ ಐತೆ ಆ ಮಾರ್ಗದರ್ಶನ ಪ್ರಕಾರ ಇದು ಮಾಡ್ತಿದ್ದೀನಿ। ಮತ್ತು ಯಾರು ಸಣ್ಣ ರೈತರು ಅವ್ರ ಹೊಲಕ್ಕೆ ಹೊಡ್ಕೋಬೇಕಾದ್ರೆ ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ। ಮತ್ತು ಒಬ್ಬೊಬ್ಬರು ಮನೆ ಕಟ್ಟಬೇಕಾದ್ರೆ ಆ ಮರಳು, ಅದು ಮನೆ ಕಟ್ಟಬೇಕಾದ್ರೆ ಮರಳು ಬರ್ತದೆ, ಮಣ್ಣು ಬರಲ್ಲ, ಒಂದೊಂದು ಲೋಡ್ ಎರಡು ಲೋಡ್ ಇದ್ರೆ ಅದು ಸರ್ಕಾರದ ಮಾನದಂಡ ಏನಿದೆ ಅದು ರಿಲ್ಯಾಕ್ಸೇಷನ್ ಇದೆ, ಅದ್ರ ಪ್ರಕಾರ ಇದು ಮಾಡ್ತಿದ್ದೀವಿ। ಇದು ದೊಡ್ಡ ಈಗ ಗೌರ್ಮೆಂಟಲ್ಲಿ ನಾವು PWDಯಲ್ಲಿ ಅದು ರಾಯಲ್ಟಿ ಅವ್ರ ಬಿಲ್ಲಲ್ಲೇ ಕಟ್ ಮಾಡಿಬಿಡ್ತೀವಿ, ಅದನ್ನು DMGಗೆ ನಾವು ಪೇಮೆಂಟ್ ಮಾಡ್ತಿದ್ದೀವಿ, ಮುನ್ಸಿಪಾಲ್ಟಿಲಿ ಮಾಡಿದ್ರೆ ಅದನ್ನು ಮಾಡ್ತಾ ಇದ್ದೇವೆ। ಸೊ ನಮ್ಗೆ ಎಲ್ಲಿ ಬರ್ತಿಲ್ಲ ಅಂದರೆ ಪ್ರೈವೇಟ್ ಅವ್ರು ಯಾರು ಈ ಥರ ಮಣ್ಣು ಹೊಡ್ಕೊಂಡಾಗ ಲಾರ್ಜ್ ಸ್ಕೇಲಲ್ಲಿ ಆವಾಗ ನಮಗೆ ಸರ್ಕಾರಕ್ಕೆ ರಾಯಲ್ಟಿ ಬರ್ತಿಲ್ಲ ಅಂತ ಒಂದು ಉದ್ದೇಶದಿಂದ ಮಾಡಿರ್ಬೋದು DMGಯವರು ಅಂದರೆ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು। ಜಿಲ್ಲಾ ಅರ್ಥ್ ಮೂವರ್ಸ್ ಮಾಲೀಕರ ಸಂಘದ ಅಧ್ಯಕ್ಷ ತಿರುಮಲಯ್ಯ, ಬಿಜೆಪಿ ಮುಖಂಡ ಚಿದಾನಂದ್, ಧರ್ಮಪಾಲ್, ಸುನೀಲ್, ರುದ್ರೇಶ್, ಮಂಜು, ಬಾವಿಕಟ್ಟೆ ನಾಗಣ್ಣ ಸೇರಿದಂತೆ ಸಂಘದ ಸದಸ್ಯರುಗಳು ಟೌನ್ಹಾಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದರು। ಈ ಮುಷ್ಕರ ನಮ್ಮ ತುಮಕೂರು ಜಿಲ್ಲೆಯಿಂದ ಸ್ಟಾರ್ಟ್ ಆಗಿದೆ। ಈ ಹಿಂದೆ ಕೂಡ ಟ್ಯಾಕ್ಸ್ ವಿಚಾರದಾಗೆ ನಮ್ಮ ತುಮಕೂರು ಡಿಸ್ಟಿಕ್ಕಿಂದಲೇ ಕೂಡ ಆರಂಭ ಆಗಿತ್ತು। ಸೊ JCBಗೆ ಒಂದು ಲೈಫ್ ಟ್ಯಾಕ್ಸ್, ನಾರ್ಮಲ್ ಟ್ಯಾಕ್ಸ್ ಬದಲಾಗಿ ಲೈಫ್ ಟ್ಯಾಕ್ಸ್ ಅಂತ ಏನು ಇವರು ಕಂಡಕ್ಟ್ ಮಾಡಿದ್ರು ಲಾಸ್ಟ್ 10 ಇಯರ್ಸ್ ಬ್ಯಾಕ್। ಅವಾಗ ಆಲ್ ಓವರ್ ಸ್ಟೇಟ್ ವೈಸ್ ನಾವೊಂದು ಅಸೋಸಿಯೇಷನ್ ಕ್ರಿಯೇಟ್ ಮಾಡಿ ಅದರಿಂದಲೇ ನಮ್ಮ ಗೆಲುವು ಸ್ಟಾರ್ಟ್ ಆಗಿತ್ತು। ಸೊ ಈಗ ಈ ಮೈನ್ಸ್ ಮಣ್ಣನ್ನು ಇವರು ಮೈನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ। ಇದೇ ನಮ್ಮ ತುಮಕೂರು ನಗರದಲ್ಲಿ
ಒಂದು ಸೆಲ್ಲರ್ ತೋಡಿನ ಮಣ್ಣಾಗಿರ್ಬೋದು, ಒಂದು ರೈತರ ಕೆರೆ ಮಣ್ಣಾಗಿರ್ಬೋದು, ಅಥವಾ ಜಮೀನು ಕೊಡಿಯ ಮಣ್ಣಾಗಿರ್ಬೋದು, ಅದು ಇವ್ರ ಕೈಗೆ ಸಿಕ್ತು ಅಂತಂದ್ರೆ ಅದೆಲ್ಲವೂ ಕೂಡ ಅದು ಮೈನ್ಸ್ ಅಂತಲೇ ಕನ್ಸಿಡರ್ ಮಾಡಿ ಅದನ್ನ ಮೈನ್ಸ್ ಅಂಡರ್ ಏನು ಕೇಸ್ ಬರುತ್ತೋ, ಲೈಕ್ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ದೊಡ್ಡ ದೊಡ್ಡ ಏನು ಮೈನಿಂಗ್ ಡಾನ್ಸ್ ಅಂತ ಏನಿರ್ಬೋದು, ಅವರೆಲ್ಲರಿಗೂ ಏನು ಕೇಸ್ ಹಾಕ್ತಾರೋ, ಆಫ್ಟರ್ ಆಲ್ ಒಬ್ಬ ಟ್ರ್ಯಾಕ್ಟರ್ ಮಾಲೀಕ ಒಬ್ಬರ ಟಿಪ್ಪರ್ ಮಾಲೀಕಿಂಗೆ ಆ ಕೇಸ್ ಹಾಕಿದ್ರೆ ಅವ್ನು ಹೆಂಗೆ ಸಾಲ್ವ್ ಮಾಡೋಕ್ಕೆ ಸಾಧ್ಯ? ಸರ್, ಇವತ್ತು ಏನು ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಅದಕ್ಕೆ ನಾವು ರೈತರಿಗೆ ಮತ್ತು ಏನು ನಮ್ಮ ಈ ಏನು ಜಮೀನುಗಳಿಗೆ ಮಣ್ಣೊಡೆಯ ವಿಚಾರಕ್ಕಾಗಿ ಏನು ಮೈನ್ಸ್ ಅಂಡ್ ಜಿಯಾಲಜಿ ಅವರು ನಮಗೆ ತೊಂದರೆ ಮಾಡ್ತಿದ್ರು, ಅದರಿಂದ ರೈತರ ಕೆಲಸಕ್ಕೆ ಮತ್ತು ಮಣ್ಣೊಡೆಯ ಅಂತ ವಿಚಾರಕ್ಕೆ ನಾನು ನಿರ್ದೇಶನವನ್ನು ಮಾಡ್ತೀನಿ, ಯಾವುದೇ ತೊಂದರೆಯನ್ನು ಮಾಡಲ್ಲ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಏನು ನಾವು ಎಲ್ಲ ನಮ್ಮ ಸಂಘದ ವತಿಯಿಂದ ಒಂದು ಮೆಮೊರಾಂಡಮ್ನ ಕೊಟ್ಟಿದ್ದೀವಿ, ಅದನ್ನು ಡಿ ಸಿ ಅವರು ಸ್ವೀಕಾರ ಮಾಡಿ ನಮಗೆ ಒಂದು ಒಳ್ಳೆಯ ಒಂದು ಮುಂದೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಿರ್ದೇಶನ ಮಾಡ್ತೀವಿ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಮತ್ತೆ ಏನಾದರೂ ಇದೇ ರೀತಿ ಮೈನ್ಸ್ ಅಂಡ್ ಜಿಯಾಲಜಿ ಮತ್ತು ಬೇರೆ ವಿಚಾರದಲ್ಲಿ ತೊಂದರೆ ಆದರೆ ನಮ್ಮ ಹೋರಾಟವನ್ನು ಮುಂದುವರಿಸೋದಕ್ಕೆ ಕೂಡ ನಾವು ಹಿಂದೆ ಜರಿಯೋದಿಲ್ಲ ಅಂತ ಕೂಡ ಡಿ ಸಿ ಅವ್ರ ಹತ್ರ ನಾವು ಮಾನಸಿಕವಾಗಿ ಹೇಳಿದ್ದೀವಿ. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಕ್ಯಾತ್ಸಂದ್ರ ಎಸ್ಎಲ್ಎನ್ ನಗರದಲ್ಲಿ ಭಾನುವಾರ ರಾತ್ರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಶ್ರೀಹರಿ ಗ್ರೂಪ್ಸ್ ವತಿಯಿಂದ ನಡೆದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಈ ಭಾಗದ ಸುತ್ತಮುತ್ತಲಿನ ಪೌರ ಕಾರ್ಮಿಕರಿಗೆ ಶಾಸಕ ಜ್ಯೋತಿ ಗಣೇಶ್ ಮತ್ತು ಶ್ರೀಹರಿ ಗ್ರೂಪ್ಸ್ನ ಮುಖಂಡರುಗಳು ಶಾಲು ಹೊದಿಸಿ ಹೂವಿನ ಗಿಡಗಳನ್ನು ನೀಡುವ ಮೂಲಕ ಗೌರವಿಸಿದರು. ಎರಡನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಸ್ಎಲ್ಎನ್ ನಗರದ ಮುಖಂಡರುಗಳನ್ನು ಗೌರವಿಸಲಾಯಿತು. ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಶ್ರೀಹರಿ ಗ್ರೂಪ್ಸ್ನ ಮುಖಂಡರುಗಳಾದ ಕೃಷ್ಣ, ರವಿ, ಸುರೇಶ್, ಮಂಜೇಶ್, ನರಸಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕನ್ನಡ ಬಾವುಟಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸುವ ಮೂಲಕ ಸರ್ವಾಧಿಕಾರ ಧೋರಣೆ ತೋರಿದ ಪಾಲಿಕೆ ಅಧಿಕಾರಿಗಳ ವಿರುದ್ಧ ತುಮಕೂರಿನ ಕನ್ನಡಪರ ಸಂಘಟನೆಗಳ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನ ಭದ್ರಮಾ ವೃತ್ತ ಹಾಗೂ ಬಸ್ ನಿಲ್ದಾಣದಲ್ಲಿ ಹಾಕಲಾಗಿದ್ದ ಕನ್ನಡ ಬಾವುಟಗಳನ್ನು ಪಾಲಿಕೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಿದ್ದು ಈ ಬಗ್ಗೆ ಪ್ರಶ್ನಿಸಿದರೆ ಅಧಿಕಾರಿಗಳು ಉಡಾಫೆಯಿಂದ ಉತ್ತರ ನೀಡುತ್ತಿದ್ದಾರೆಂದು ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು ಪಾಲಿಕೆ ಆಯುಕ್ತರಿಗೆ ಮತ್ತು ಮೇಯರ್ ಅವರ ಗಮನಕ್ಕೆ ತಂದರು. ಹೋರಾಟ ಯಾವತ್ತೇ ಆಗಿರ್ಲಿ ಹೇಳ್ತೀನಿ, ಯಾರು ಕನ್ನಡ ಬಾವುಟ ತೆಗೆದ್ನ ಅವನೇ ಬಂದು ಕಟ್ಟಬೇಕು ಅಲ್ಲಿ ಭದ್ರಾವತಿ ಸರ್ಕಲ್ಗೆ. ಇಲ್ಲ ಅಂದ್ರೆ ನಾವು ತುಮಕೂರು ಬಂದನ್ನ ಕಾಲ್ ಕೊಡ್ಬೇಕಾಗ್ತದೆ. ದಯಮಾಡಿ ಅಧಿಕಾರಿಗಳೆಲ್ಲ ತಿಳ್ಕೊಬೇಕು. ಇವತ್ತು ನಾವು ಕರ್ನಾಟಕದಲ್ಲಿ ಹುಟ್ಟಿ ಈ ನೀರು ಕುಡಿದು ಇಲ್ಲೇ ಗಾಳಿ ಇಲ್ಲೇ ಬೆಳಕು ಇಲ್ಲೇ ಅನ್ನ ತಿಂದು ಇಲ್ಲಿರೋ ಬಾವುಟಕ್ಕೆ ಅವಮಾನ ಮಾಡಿದ್ದಾರೆ. ಉಡಾಫೆಯಿಂದ ವರ್ತಿಸಿದ ಪಾಲಿಕೆಯ ನೌಕರರನ್ನ ತಕ್ಷಣವೇ ಕರೆಸಬೇಕೆಂದು ಮುಖಂಡರುಗಳು ಪಟ್ಟು ಹಿಡಿದಾಗ ಮೇಯರ್ ಅವರು ಮದಕರಿಯವರನ್ನ ಕರೆಸಿ ಈ ಬಗ್ಗೆ ಚರ್ಚಿಸಿದ್ರು. ಬಾವುಟ 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 ಬಾವು
ಒಂದು ಹಂತದಲ್ಲಿ ಸಂಘಟನೆಯ ಮುಖಂಡರುಗಳು ಮದಕರಿಯವರನ್ನೇ ತೀವ್ರವಾಗಿ ಛೇಡಿಸಿ ಸಂಬಂಧಿಸಿದ ನೌಕರರ ವಿರುದ್ಧ ಹರಿಹಾಯ್ದರು. ಈ ನೌಕರರ ಮೇಲೆ ಎರಡು ದಿನದೊಳಗೆ ಕ್ರಮ ಜರುಗಿಸದಿದ್ದರೆ ತುಮಕೂರು ಬಂದ್ ಮಾಡುವುದಾಗಿ ಎಚ್ಚರಿಸಿದರು. ನವೆಂಬರ್ 1 ರಿಂದ ಈ ವರ್ಷ ಪೂರ್ತಿ ಕನ್ನಡದ ಹಬ್ಬ ಮಾಡಬೇಕು ಅಂತೇಳಿ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರು ಮನೆ ಮನೆಯಲ್ಲೂ ಮನೆ ಮನದಲ್ಲೂ ರಸ್ತೆಗಳಲ್ಲೂ ಕೂಡ ಬಾವುಟ ಕನ್ನಡದ ಬಾವುಟ ಹಾರಿಸಿ ಅಂತ ಹೇಳಿದರೆ ತುಮಕೂರಿನಲ್ಲಿ ಅದೇ ರೀತಿ ನಾವು ಕೂಡ ಕನ್ನಡ ಪರ ಒಕ್ಕೂಟದವರು ನಾನಾ ರೀತಿ ರಾಜಾಸುಗಳು ಮಾಡಿ ಯಾಕೆಂದರೆ ಅವ್ರು ಜೋಬಿಂದ ಹಾಕ್ಕೊಂಡು ಮಾಡೋಂಥ ಕೆಲಸಗಳು ಪ್ರತಿ ವರ್ಷವೂ. ಇವತ್ತು ಕೂಡ ಕನ್ನಡಿಗರ ಮೇಲೆ 10-12 ಕೇಸ್ಗಳಿವೆ. ಇದು ಹೋರಾಟದ್ದು, ಹೇಮಾವತಿ ಹೋರಾಟ ಇರ್ಬೋದು, ಕಾವೇರಿ ಹೋರಾಟ ಇರ್ಬೋದು, ಪ್ರತಿಯೊಂದು ಹೋರಾಟ ಇರ್ಬೋದು. ನಮ್ಮ ನೆಲದಲ್ಲಿ ಹುಟ್ಟಿ ನಮ್ಮ ನೆಲದಲ್ಲಿ ಬೆಳೆದು ನಮ್ಮ ನೀರನ್ನು ಕುಡಿದು ನಮ್ಮ ತೆರಿಗೆ ದುಡ್ಡನ್ನು ಸಂಬಳ ತಗೊಂಡು ಇವರು ನಮ್ಮ ಬಾವುಟನ ಕಿತ್ತಿ ಚರಂಡಿಗೆ ಹಾಕ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ಯಾವ ಲೆಕ್ಕಕ್ಕೆ ಹೋಗಿದ್ದಾರೆ, ಇವರು ಎಲ್ಲಿದ್ದಾರೆ, ಇವರು ತಮಿಳ್ನಾಡಲ್ಲಿದ್ದಾರಾ ಇಲ್ಲ ಆಂಧ್ರದಲ್ಲಿದ್ದಾರಾ ಇಲ್ಲ ಕೇರಳದಲ್ಲಿದ್ದಾರಾ ಇಲ್ಲ ಈಗ ದಂಡಕ ಹಾಕಿದಾರಲ್ಲ ದಂಡಕ ಹಾಕಿರೋದಕ್ಕೆ ರಸೀದಿ ಇದೆ, ಆಮೇಲೆ ಅವರು ಚರಂಡಿಲಿ ಹಾಕಿರೋದಕ್ಕೆ ಫೋಟೋ ಇದೆ. ಇನ್ ಮುಂದೆ ಕನ್ನಡ ಪರ ಸಂಘಟನೆಯ ಫ್ಲೆಕ್ಸ್ ಬಾವುಟಗಳನ್ನು ತೆರವುಗೊಳಿಸದಂತೆ ಪಾಲಿಕೆಯ ಮೇಯರ್ ಪ್ರಭಾವತಿ ಸುಧೀಶ್ವರ್ ಕಟ್ಟುನಿಟ್ಟಾಗಿ ಸೂಚಿಸಿದರು. ನಮ್ಮ ಸಿಎಂ ಸಿದ್ದರಾಮಯ್ಯನವರು ಹೇಳೋರು ಮನೆ ಮನೆಗೂ ಬಾವುಟ ಕಟ್ಟಬೇಕು, 50 ವರ್ಷದ ಕನ್ನಡ ರಾಜ್ಯೋತ್ಸವ, ಹಂಗಾಗಿ ನಾವು ಮನೆ ಮನೆಗೂ ಬಾವುಟ ಕಟ್ಟಬೇಕು ಅಂತ ನಮ್ಮ ಸಿಎಂ ಅವರು ಹೇಳಿದ್ದಾರೆ. ಹಂಗ ಇಲ್ಲಿ ತುಮಕೂರಿನಲ್ಲಿ ಎಲ್ಲೇ ಬಾವುಟ ಕಟ್ಟಲಿ ಬ್ಯಾನರ್ ಕಟ್ಟಲಿ ನಮ್ಮ ಅಧಿಕಾರಿಗಳು ಕಿತ್ತಾಕಿಸ್ತಾ ಬರ್ತಿದ್ದಾರೆ. ಇದು ನಾನು ಖಂಡಿಸ್ತೀನಿ, ಇದು ವಿರೋಧಿಸ್ತೀನಿ. ಕಿತ್ತಾಕ್ಬೇಡಿ ಅಂತ ನಾನು ಇಳಿಸಬಾರ್ದು ಅಂತಾನೆ ನಾನು ಹೇಳಿದ್ದೀನಿ, ಎಲ್ಲೂ ಬಾವುಟ ತೆಗೆಸ್ಬೇಡಿ ಅಂತಾನೆ ಹೇಳಿದ್ದೀನಿ. ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಬಂದು, ಮೊನ್ನೆ ಆಟೋ ಡ್ರೈವರ್ಗಳು ಎಲ್ಲ ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ರು, ಏನು ಅಲ್ಲಿ ಬಾವುಟ ತೆಗೆದು ಚರಂಡಿಗೆ ಹಾಕಿದ್ದಾರೆ ಮೇಡಮ್, ಏನು ಮಾಡಬೇಕು ಅಂತ ನನ್ನ ತಕ್ಷಣ ಅಧಿಕಾರಿಗಳಿಗೆ ಹೇಳಿ. ಅವ್ರು ನೋಡಿದ್ರೆ ಕಮಿಷನರು ನಾನು ಹೇಳೇ ಇಲ್ಲ, ಯಾರು ಹಂಗೆ ಮಾಡಿದ್ದಾರೆ, ಯಾರು ಹಂಗೆ ಮಾಡಿದ್ರೆ ಅವ್ರನ್ನ ಅಮಾನತುಗೊಳಿಸ್ಲಿ, ಸಸ್ಪೆಂಡ್ ಮಾಡಲೇಬೇಕು. ಕನ್ನಡ ಪರ ಸಂಘಟನೆಯ ಮುಖಂಡರುಗಳಾದ ದನಿಯಾ ಕುಮಾರ್, ಶಂಕರ್, ಸೋಮಣ್ಣ, ರಂಗಸ್ವಾಮಿ, ನವಚೇತನ್, ಆನಂದ್, ರಕ್ಷಿತ್ ಮಣ್ಣೆ, ಯಲೇಶ್ ಗೌಡ, ಪ್ರಕಾಶ್ ಹಾಗೂ ಮತ್ತಿತರರು ಹಾಜರಿದ್ದರು. ನಾನು ಕೆಲವು ಹಿಂದಿನ ವಾರ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವವನ್ನು ಆಯೋಜಿಸಿದ್ದೆ. ಆ ದಿನ ಏನಾಯ್ತು ಅಂದರೆ ಎಲ್ಲ ಇದಕ್ಕೂ ಏನು ಫ್ಲೆಕ್ಸ್ಗಾಗಿರ್ಬೋದು, ಬೆಸ್ಕಾಮ್ಗಾಗಿರ್ಬೋದು, ಎಲ್ಲ ರೀತಿಯಾದ ನಾನು ಇದನ್ನು ತಗೊಂಡಿದ್ದೆ, ಪರ್ಮಿಷನ್ ತಗೊಂಡಿದ್ದೆ. ಆದರೆ ಬಾವುಟಕ್ಕೆ ಸಪ್ರೇಟಾಗಿ ಪರ್ಮಿಷನ್ ತಗೋಬೇಕು ಅಂತೇಳಿ ಮಾರುತಿ ಅನ್ನೋ ಒಬ್ಬ ಅಪ್ರಯೋಜಕ, ಅವನೇನು ಅವನ ಉದ್ಯೋಗಿ ನಾನು ಏನು ಹೇಳ್ತಲ್ಲ, ಅಪ್ರಯೋಜಕ ಬಂದು ನನಗೆ 300 ರೂಪಾಯಿನ ದಂಡ ವಿಧಿಸ್ತಾನೆ. ಏನಕ್ಕೆ ಅಂತ ಕೇಳಿದ್ದಕ್ಕೆ 20 ಬಾವುಟಕ್ಕೆ 300 ರೂಪಾಯಿ ನೀವು ಕಟ್ಟಲೇಬೇಕು, ಇಲ್ಲ ಅಂತಂದರೆ ಬಾವುಟ ಬಿಚ್ತೀನಿ ಅಂತೇಳಿ ನನಗೆ ಧಮಕಿ ಹಾಕಿ, ಇಲ್ಲ ಅಂದರೆ ಕಾರ್ಯಕ್ರಮ ನಿಲ್ಲಿಸ್ತೀನಿ ಅಂತೇಳಿ ನನಗೆ ಧಮಕಿ ಹಾಕಿ 300 ರೂಪಾಯಿನ ವಸೂಲಿ ಮಾಡಿ ನನ್ನ ಹತ್ರ ಅವನು ಹೋಗಿರ್ತಾನೆ. ಇದನ್ನು ಖಂಡಿಸಿ ನಾವು ಈ ಒಂದು ಕನ್ನಡ ಪರ ಒಕ್ಕೂಟದಿಂದ ಇಲ್ಲ 2 ದಿವಸದಲ್ಲಿ ಅವ್ನು ಅಮಾನತ್ತಾಗಲಿಲ್ಲ ಅಂದರೆ ಕನ್ನಡ ಪರ ಒಕ್ಕೂಟದಿಂದ ತುಮಕೂರು ಬಂದ್ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾರೆ. ಈ ಒಂದು ಈ ಅಧಿಕಾರಿಗಳು ಬಂದಮೇಲೆ ಭಾಳ ಒಂದು ದೌರ್ಜನ್ಯ ಜಾಸ್ತಿ ಆಗಿದೆ. ಮೊನ್ನೆ ಬಿಜಿ ಪಳೆದ ಘಟನೆ ಆಗ್ಬೋದು, ಮತ್ತು ಕನ್ನಡ ಬಾವುಟಗಳಿಗೆ ಫೈನ್ ಹಾಕುವಂಥ ವಿಚಾರವಾಗಿ ಇದು ಆಯುಕ್ತರು ಏನಿದೆ ಉಡಾಫಿ ಆನ್ಸರ್ ಕೊಟ್ಟರು. ಇವಾಗ ಮಾತಾಡಿದ್ರೆ ಉಡಾಫಿ ಆನ್ಸರ್ ಕೊಟ್ಟರು, ನಮ್ಮಲ್ಲಿ ಗೊತ್ತಿಲ್ಲ ಯಾರು ಫೋಟೋ ಹಾಕ್ಕೊಂಡಿದ್ರೆ ಫ್ಲಾಗಿಗೆ ಅದಕ್ಕೆ ಬಿಚ್ಚಿಸೋರೆ. ಉಡಾಫಿ ಆನ್ಸರ್ ಬಿಟ್ಟು ನೇರವಾಗಿ ಖಡಕ್ಕಾಗಿ ಒಂದು ಆದೇಶ ಮಾಡಬೇಕು ಕನ್ನಡ ಧ್ವಜಗಳಿಗೆ, ಯಾವುದೇ ಕಾರಣಕ್ಕೂ ಫೈನ್ ಹಾಕಬಾರ್ದು, ಫ್ಲೆಕ್ಸ್ಗಳಿಗೆ ಫೈನ್ ಹಾಕಬಾರ್ದು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಬರ ಪರಿಹಾರ ಪರಿಶೀಲನಾ ಸಭೆಯಲ್ಲಿನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬರಗಾಲ ಆವರಿಸಿದ್ದು ಅಧಿಕಾರಿಗಳು ಬರ ನಿರ್ವಹಣೆಗೆ ಸನ್ನದ್ಧರಾಗಿರಬೇಕು, ರೈತರಿಗೆ ಬರ ಪರಿಹಾರವನ್ನು ಕೂಡಲೇ ವಿತರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ನೀರಿಗೆ ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸರ್ಕಾರ ಬರ ನಿರ್ವಹಣೆಗೆ ಹಣ ನೀಡಿದೆ, ಕೇಂದ್ರ ಸರ್ಕಾರ NDRF ಪರಿಹಾರ ಹಣ 1 ರೂಪಾಯಿ ಸಹ ನೀಡಿಲ್ಲ ಎಂದು ಆರೋಪಿಸಿದರು. ಕೋಲಾರದ ಮುಳಬಾಗಿಲು ಪಟ್ಟಣದಲ್ಲಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರ SPM ನಾರಾಯಣ ಅವರ ಸೂಚನೆಯ ಮೇರೆಗೆ ಸ್ಥಳೀಯ ಪೊಲೀಸರು ಧ್ವಜ ಇಳಿಸಿದ್ದಾರೆ. ಮುಳಬಾಗಿಲು ಪಟ್ಟಣದ ನೇತಾಜಿ ಕ್ರೀಡಾಂಗಣದಲ್ಲಿ ಗಡಿನಾಡ ಉತ್ಸವ ಪ್ರಯುಕ್ತ ಶಾಸಕ ಸಮೃದ್ಧಿ ಮಂಜುನಾಥ್ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ನಿನ್ನೆ ನಿಯಮ ಮೀರಿ ಸಂಜೆ ನಂತರವೂ ರಾಷ್ಟ್ರಧ್ವಜ ಹಾರಾಡಿದ್ದು ರಾಷ್ಟ್ರಧ್ವಜಕ್ಕೆ ಅಪಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ನಂತರ ಕೋಲಾರ SDM ನಾರಾಯಣ್ ಸೂಚನೆ ಮೇರೆಗೆ ಸ್ಥಳೀಯ ಪೊಲೀಸರು ಧ್ವಜ ಕೆಳಗಿಳಿಸಿದ್ದಾರೆ. ನೇತಾಜಿ ಕ್ರೀಡಾಂಗಣದಲ್ಲಿ ಅಧಿಕಾರಿ ವರ್ಗ ಇದ್ದರೂ ರಾಷ್ಟ್ರೀಯ ಧ್ವಜಕ್ಕೆ ಅಪಮಾನ ಎಂದು ಸಾರ್ವಜನಿಕ ವಲಯದಿಂದ ಟೀಕೆ ವ್ಯಕ್ತವಾಗಿದೆ.
ಉದ್ದೇಶದಿಂದ ಹಲವಾರು ಸಭೆಗಳನ್ನು ಸೇರಿಸಿ ಡಾರ್ಜ್ ಬಾಲ್ನಲ್ಲಿ ಸಿಂಗಾಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಏಷ್ಯಾ ಕಪ್ನಲ್ಲಿ ಭಾರತ ಮಿಶ್ರ ತಂಡದ ನಾಯಕನಾಗಿ ಭಾರತ ತಂಡ ಮುನ್ನಡೆಸಿದ ಗುಬ್ಬಿಯ ಕ್ರೀಡಾಪಟು ಸಂಪತ್ ಕುಮಾರ್ ಆಗಸ್ಟ್ನಲ್ಲಿ ನಡೆಯುವ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರನ್ನ ಗುಬ್ಬಿ ಪಟ್ಟಣದ ಲಯನ್ಸ್ ಕ್ಲಬ್ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಲಯನ್ಸ್ ಕ್ಲಬ್ ಅಧ್ಯಕ್ಷ ರಮೇಶ್ ಬಾಬು, ಶೈಕ್ಷಣಿಕವಾಗಿ ಮತ್ತು ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ನಮ್ಮ ಸಂಸ್ಥೆಯು ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಹಾಗಾಗಿ ನಮ್ಮ ಗುಬ್ಬಿ ತಾಲೂಕಿನ ಕೀರ್ತಿಯನ್ನು ರಾಷ್ಟ್ರಮಟ್ಟದಲ್ಲಿ ಬೆಳಗಿಸಿದ ಕ್ರೀಡಾಪಟು ಸಂಪತ್ ಕುಮಾರ್ ಅವರ ಕ್ರೀಡೆಯನ್ನು ಮೆಚ್ಚಿ ನಾವು ಅವರಿಗೆ ಗೌರವಿಸುತ್ತಿದ್ದು ಅವರಿಗೆ ಕ್ಲಬ್ ವತಿಯಿಂದ ಆರ್ಥಿಕ ಸಹಾಯವನ್ನು ಮಾಡಿದ್ದು ಮುಂದಿನ ದಿನದಲ್ಲಿಯೂ ಸಹ ಅವರಿಗೆ ಹೆಚ್ಚಿನ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು. ಗೋಕಾಕ್ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತೆಯವರು ಕೊಣ್ಣೂರು ಪಟ್ಟಣದಲ್ಲಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವತಿಯಿಂದ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ಜಾಥಾ ಕಾರ್ಯಕ್ರಮದಲ್ಲಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿರುವ ಸವಾರರಿಗೆ ಹೆಲ್ಮೆಟ್ ಹಾಕಿ ಅರಿವು ಮೂಡಿಸಿದರು. ಇನ್ನು ಪೆಟ್ರೋಲ್ ಬಂಕ್ಗೆ ತೆರಳಿ ಪೆಟ್ರೋಲ್ ಹಾಕಿಸಿಕೊಳ್ಳಲು ಬಂದವರಿಗೆ ದಿನಾಲೂ ಪೆಟ್ರೋಲ್ ಹಾಕಿಸಿಕೊಳ್ಳುವಂತೆ ಜೀವ ರಕ್ಷಣೆ ಮಾಡುವ ಹೆಲ್ಮೆಟ್ ಧರಿಸುವುದನ್ನು ಮರೆಯಬೇಡಿ. ಪೆಟ್ರೋಲ್ ನಿಮ್ಮ ವಾಹನವನ್ನು ಚಲಾಯಿಸಿದರೆ ಹೆಲ್ಮೆಟ್ ನಿಮ್ಮ ಜೀವವನ್ನು ರಕ್ಷಿಸುತ್ತದೆ ಎಂದು ಮನವರಿಕೆ ಮಾಡಿದರು. ಹೆಲ್ಮೆಟ್ ಇತ್ತು ಅಂದ್ರೆ ಹೊರಗಿದೆ ಸೆನ್ಸಿಟಿವ್ ಪಾರ್ಟ್ ಅಂದ್ರೆ ಬಾಡಿ, ಅಲ್ಲಿ ನೀವು ಏನಾರೇ ಎಲ್ರೆ ಪೆಟ್ಟ ಇತ್ತು ಅಂದ್ರೆ ಹೆಲ್ಮೆಟ್ ಹತ್ತೈತಿ. ನೋಡಿರಲ್ಲ ಎಷ್ಟೋ ಗಾಡಿ ಗಾಳಿಯಾಗಿ ಸಿಕ್ಕರು ಏನೋ ಆಗಿರ ಮನುಷ್ಯ ಉದಿರ್ತಾನೆ. ಅದೇ ಹಾಂ, ನಿಮ್ಮ ಸೇಫ್ಟಿ, ನೀವು ಯಾರೋ ಹಾಕೋದಿಲ್ಲ ಹೋಗಿ ಅಂತೀರಿ ಹೋಗ್ತೀರಿ. ಇದ್ರ ನಂತರ ನಾವು ಯಾರು ಹೆಲ್ಮೆಟ್ ಹಾಕೋದಿಲ್ಲ ನಾಳಿಂದ ಕಡ್ಡಾಯ ಗಾಡಿ ಸ್ಟಾಪ್ ಮಾಡ್ತೀವಿ. ನೀವು ಹೆಲ್ಮೆಟ್ ತರುವವರೆಗೂ ಬಿಡಂಗಿಲ್ಲ. ಮತ್ತು ಆದರೂ ನೀವು ತರಲಿಲ್ಲ, ಯಾರಾದರೂ ಎಸ್ಕೊಂಬಂದು ತೋರಿಸಿ ಹೋದ್ರಿ ಅಂದ್ರೆ ಫೈನ್ ಚಾಲು ಆಗುತ್ತೆ. ಅದಕ್ಕೆ ಯಾರು ಅವಕಾಶ ಕೊಡ್ಬೇಡಿ. ಎಲ್ಲರೂ ಮೈಸೂರು ಜಿಲ್ಲೆಯ ನಂಜನಗೂಡಿನಿಂದ ತಮಿಳುನಾಡಿಗೆ ನೂಡಲ್ಸ್ ಸಾಗಿಸುತ್ತಿದ್ದ ಕಂಟೈನರ್ ಒಂದು ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ತಮಿಳುನಾಡಿನ ದಿಂಬಂ ರಸ್ತೆಯಲ್ಲಿ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಕರ್ನಾಟಕ ತಮಿಳುನಾಡು ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಂ ಘಾಟ್ನಲ್ಲಿ ನೂಡಲ್ಸ್ ಅನ್ನು ನಂಜನಗೂಡಿನಿಂದ ಕೊಯಮತ್ತೂರಿಗೆ ಸಾಗಿಸುತ್ತಿದ್ದ ಕಂಟೈನರ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಪಲ್ಟಿಯಾಗಿದೆ. ದಿಂಬಂನ 26ನೇ ತಿರುವಿನಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಕಂಟೈನರ್ ಚಾಲಕನಿಗೆ ಸಣ್ಣಪುಟ್ಟ ಗಾಯವಾಗಿದ್ದು ಈತನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಹಾಸನೂರು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಲಗುರ್ಕಿ ಪಂಚಾಯಿತಿ ಬಾರ್ಲಹಳ್ಳಿ ಅಕ್ರಮ ನಿವೇಶನ ಮಂಜೂರು ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಮಾಜಿ ಅಧ್ಯಕ್ಷ ಮಂಜುನಾಥ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ತನ್ನ ಹೆಂಡತಿ ಹೆಸರಲ್ಲಿ ಸೈಟ್ ಪಡೆದು ಬಿಲ್ ಕಲೆಕ್ಟರ್ ಪ್ರಕಾಶನ ಕೂಡಲೇ ವಜಾ ಮಾಡುವಂತೆ ಒತ್ತಾಯಿಸಿ ಅವಲಗುರ್ಕಿ ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ತಮಟೆ ಚಳವಳಿ ನಡೆಸಿದರು. ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಾರ್ಲಹಳ್ಳಿ ಬೆಚರಾ ಗ್ರಾಮದ ಹೆಸರಿನಲ್ಲಿ ಅಕ್ರಮವಾಗಿ ಸೈಟ್ಗಳನ್ನು ಮಾಡಿ ಇಶಾ ಸಂಸ್ಥೆಗೆ ಮಾರಾಟ ಮಾಡಿದ ಮಾಜಿ ಅಧ್ಯಕ್ಷ ಮಂಜುನಾಥ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ತನ್ನ ಹೆಂಡತಿಗೂ ಸೈಟ್ ಮಾಡಿಕೊಂಡ ಮಾರಾಟ ಮಾಡಿದ ಬಿಲ್ ಕಲೆಕ್ಟರ್ ಪ್ರಕಾಶ್ರನ್ನು ಕೂಡಲೇ ವಜಾಗೊಳಿಸುವಂತೆ ಒತ್ತಾಯಿಸಿ ಅವಲಗುರ್ಕಿ ಗ್ರಾಮಸ್ಥರು ಗ್ರಾಮದಿಂದ ಪಂಚಾಯಿತಿಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಪಂಚಾಯಿತಿ ಮುಂದೆ ತಮಟೆ ಚಳುವಳಿ ಮಾಡಿ ಇಬ್ಬರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಗ್ರಾಮದ ಹಿರಿಯ ಮಾಜಿ ಅಧ್ಯಕ್ಷ ಮುನಿಯಪ್ಪ ಮಾತನಾಡಿ, ಬಿಲ್ ಕಲೆಕ್ಟರ್ ಅಕ್ರಮವಾಗಿ ತನ್ನ ಹೆಂಡತಿ ಹೆಸರಲ್ಲಿ ಸೈಟು ಮಾಡಿಕೊಂಡಿರುವುದು ದೃಢಪಟ್ಟಿದ್ರು, ಇನ್ನು ವಜಾ ಮಾಡಿಲ್ಲ. ನಾನು ಅಧಿಕಾರದಲ್ಲಿರುವಾಗಲೇ ಆತ ಅಕ್ರಮ ಕೆಲಸಗಳನ್ನು ಮಾಡ್ತಿದ್ದ, ಈಗಲೂ ಅದನ್ನು ಮುಂದುವರಿಸಿದ್ದಾನೆ ಎಂದು ಆರೋಪಿಸಿದರು. ಬಿಲ್ ಕಲೆಕ್ಟ್ರು ಅವ್ರ ಹೆಂಡತಿಗೆ ಒಂದು ಸೈಟು ರಿಜಿಸ್ಟರ್ ಆಗಿದೆ, ಅದರಿಂದ ಇಒ ಗಮನಕ ತಂದಿದ್ದೀರಿ, ಬಟ್ ಪಿ ಡಿ ಒ ಗಮನಕ ತಂದಿರಿ, ಅಧ್ಯಕ್ಷ ಗಮನಕ ತಂದಿದ್ದೀರಿ, ಇಂದು ಇದುವರೆಗೂ ಅವ್ರು ಬಂಧಿಸಿಲ್ಲ, ಅದರಿಂದ ಯಾವುದೇ ಕ್ರಮ ತಗೊಂಡಿಲ್ಲ ಅವ್ರ ಮೇಲೆ, ಯಾರ ಮೇಲೆ? ಬಿಲ್ ಕಲೆಕ್ಟರ್ ಮೇಲೆ. ಅದರಿಂದ ಯಾವುದೇ ಕಾರಣಕ್ಕೆ ಅವ್ರನ್ನ ಬಂಧಿಸಬೇಕು, ಇವತ್ತು ತಕ್ಕ ಪಾಠ ಕಲಿಸಬೇಕು. ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಯಾರೇ ಡೈರೆಕ್ಟರ್ ಆಗಲಿ, ಯಾರೇ ನಂಬರ್ಗಳಾಗಲಿ, ಬಟ್ ಬಿಲ್ ಕಲೆಕ್ಟರ್ ಆಗಲಿ, ಸೆಕ್ರೆಟರಿ ಆಗಲಿ, ಒಂದು ಪಿ ಡಿ ಒ ಆಗಲಿ, ಇದು ಬಹಳಷ್ಟು ಅನ್ಯಾಯ ಆಗ್ತದೆ. ಇದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲೇ ಮತ್ತು ಸ್ಟೇಟ್ನಲ್ಲೇ ಬಂದಿದೆ. ಇವತ್ತು ಅವಲಗುರ್ಕಿ ಪಂಚಾಯಿತಿ ಏನು ಯಾವ ಮಟ್ಟಕ್ಕೆ ಬಂದಿದೆ,
ಇಂಥ ಸದಸ್ಯರು ಯಾವತ್ತೇ ಆಗಲಿ ಇಂಥ ಸದಸ್ಯರನ್ನು ಕೂಡ ಸಸ್ಪೆಂಡ್ ಮಾಡಿ ಅವ್ರನ್ನ ಅಲ್ಲ ಸಸ್ಪೆಂಡ್ ಮಾಡಿ ಇವತ್ತು ಅದು ಪಂಚಾಯತಿನ ರದ್ದುಪಡಿಸಬೇಕು ಅಂತ ನಾವು ಇಷ್ಟು ಜನನೂ ಹೋರಾಟ ಮಾಡ್ತಾ ಇದ್ದೀರಿ. ಇಂಥ ಸದಸ್ಯರು ಇದ್ರು ಇನ್ನೂ ಒಂದು ಎರಡು ದಿವಸ ಅವಕಾಶ ಕೊಟ್ಟರೆ ಕಂಪ್ಲೀಟ್ ಊರೂರಲ್ಲೇ ಮಾರಿಬಿಡ್ತಾರೆ, ಅಲ್ಲ ಪಂಚಾಯತಿ ಮಾರೋ ಮಟ್ಟಕ್ಕೆ ಬಂದಿದ್ದಾರೆ ಈಗ. ಈಗಿರ್ತಕ್ಕಂಥ ಸದಸ್ಯರು ಅಥವಾ ಅದರಲ್ಲಿ 4 ಜನ 5 ಜನ ಬಹಳಷ್ಟು ಏನು ಏನು ಇದನ್ನ ಹಿಂಗೆ ಮಾಡಬೇಕು ಇದನ್ನ ಹಿಂಗೆ ಮಾಡೋ ಅಂತ ಎಲ್ಲ ಒಂದು ಕಾನೂನು ಹುಟ್ಟಿಸ್ಬಿಟ್ಟು ಬೇಕಾದ್ರೆ 1,00,000 ರೂಪಾಯಿಗೆ ಮಾರಿದ್ದಾರೆ ಇವತ್ತು ಆ ಈಸಾ ಫೌಂಡೇಶನ್ಗೆ. ಅವರು ನಾವು ವಜಾ ಮಾಡಬೇಕು ಅಂತ ಸುಮಾರು ದಿವಸದಿಂದ ನಾವು ಅರ್ಜಿ ಕೊಟ್ಟಿದ್ದೀರಿ. ಇವತ್ತು ಒಂದು ಟ್ರೈಕ್ ಮಾಡ್ತಾ ಇದ್ದೀರಿ. ಅವ್ರನ್ನ ಯಾವುದೇ ಕಾರಣಕ್ಕೆ ಅವ್ನು ವಜಾ ಮಾಡೋಕಂಟ ಇಲ್ಲಿ ಮೇಲಕ್ಕೆ ಹೇಳೋದಿಲ್ಲ. ನಾವು ಒಂದು ಧರಣಿ ಮಾಡ್ತೀವಿ ಇಲ್ಲೇ ಕೂತ್ಕೊಂಡು. ಅಲ್ಲಿಗೆ ಅಕ್ರಮ ನಿವೇಶನಗಳ ವಿಷಯದಲ್ಲಿ ಇಬ್ಬರ ತಲೆದಂಡವಾಗಿದ್ದು ಈಗ ಕಿಂಗ್ ಪಿನ್ ಮಾಜಿ ಅಧ್ಯಕ್ಷ ಮಂಜುನಾಥ್ ವಿರುದ್ಧ ದೂರು ದಾಖಲಾಗಿ ಕ್ರಮ ಜರುಗಿಸುವುದು ಬಾಕಿ ಉಳಿದಿದೆ. ಇನ್ನು ಮಾರಾಟ ಮಾಡಿರುವ ಮಾಡದಿರುವ ಎಲ್ಲ ನಿವೇಶನಗಳನ್ನು ಯಾವುದೇ ಪರಭಾರಿ ವ್ಯವಹಾರ ನಡೆಸದಂತೆ ಯಥಾಸ್ಥಿತಿಯಲ್ಲಿರಿಸಲು ಈಗಾಗಲೇ ಇವು ಸೂಚಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅರಸೀಕೆರೆ ನಗರದ ಜಯ ಚಾಮರಾಜೇಂದ್ರ ಸಾರ್ವಜನಿಕ ಆಸ್ಪತ್ರೆಯು ಅನೈರ್ಮಲ್ಯದಿಂದ ಕೂಡಿದೆ. ಸುತ್ತಲೂ ಬೆಳೆದಿರುವ ಕಾಂಗ್ರೆಸ್ ಗಿಡಗಳು ಆಸ್ಪತ್ರೆಯ ಒಳಚರಂಡಿಯಿಂದ ಬರುವ ನೀರು ಸರಿಯಾಗಿ ಮುಂದೆ ಹೋಗದೆ ಆಸ್ಪತ್ರೆಯ ಸುತ್ತಲೂ ನಿಂತಿರುವುದರಿಂದ ಇಲ್ಲಿಗೆ ಬರುವ ರೋಗಿಗಳು ತಮ್ಮ ಕಾಯಿಲೆಗಳನ್ನ ಗುಣಪಡಿಸಿಕೊಳ್ಳಲು ಬಂದು ಇನ್ನೂ ಜಾಸ್ತಿಯಾಗುವ ಸಂಭವ ಹೆಚ್ಚಾಗಿದೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಅರಸೀಕೆರೆ ನಗರದ ಜಯ ಚಾಮರಾಜೇಂದ್ರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅನೈರ್ಮಲ್ಯ ತಾಂಡವವಾಡುತ್ತಿದ್ದು ಸುಮಾರು 5-6 ತಿಂಗಳಿಂದ ಕಾರಿಡಾರ್ನಲ್ಲಿ ಗ್ರಾನೈಟ್ ಕಲ್ಲುಗಳನ್ನು ಅಳವಡಿಸಲು ಎಂ ಸ್ಯಾಂಡ್ ಸಿಮೆಂಟ್ ಚೀಲಗಳು ಮತ್ತು ಗ್ರಾನೈಟ್ ಕಲ್ಲುಗಳನ್ನು ಎಲ್ಲೆಂದರಲ್ಲಿ ಹಾಕಿರುವುದರಿಂದ ಸಾರ್ವಜನಿಕರು ಹಾಗೂ ರೋಗಿಗಳು ಪರದಾಡುವಂತಾಗಿದೆ. ಈ ಕಾಮಗಾರಿಗಾಗಿ ಎಂ ಸ್ಯಾಂಡ್ ಸಿಮೆಂಟ್ ಚೀಲಗಳನ್ನು ಹೆರಿಗೆ ಕೊಠಡಿಗಳ ಬಳಿ ಮತ್ತು ಮಕ್ಕಳ ವಾರ್ಡ್ ಮತ್ತು ಪಿಎನ್ಸಿ ವಾರ್ಡ್ಗಳ ಬಳಿ ಹಾಕಿದ್ದು ಇದರಿಂದ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಸೋಂಕು ತಗಲುವ ಸಂಭವ ಹೆಚ್ಚಾಗಿದೆ. ಎಂ ಸ್ಯಾಂಡ್ ಅನ್ನು ವಾರ್ಡ್ನ ಮುಂದೆ ಹಾಕಿರುವುದರಿಂದ ಮಕ್ಕಳಿಗೆ ಇದರಿಂದ ಡಸ್ಟ್ ಅಲರ್ಜಿಯಾಗಿ ಶೀತ ಮತ್ತು ಅಸ್ತಮಾ ಬಳಲುವ ಸಾಧ್ಯತೆ ಇದೆ. ಹಾಗಾಗಿ ಅನೈರ್ಮಲ್ಯವನ್ನು ಕೂಡಲೇ ತೆಗೆದುಹಾಕಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅರಸೀಕೆರೆ ಸಾರ್ವಜನಿಕ ಆಸ್ಪತ್ರೆ ಅನ್ನೋದು ಅವ್ಯವಸ್ಥೆಗಳ ಅಗರ. ಅಂದರೆ ಅವ್ಯವಸ್ಥೆ ಅಂದರೆ ಏನು ಅಂತ ಅಂದರೆ ಏನಾದ್ರು ತಿಳ್ಕೊಬೇಕು ಅಂತಂದರೆ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಗೆ ಬರಬೇಕು. ಇಲ್ಲಿ ಬೇಸಿಕ್ ನೀಡ್ಸ್ ಅಂತ ಮೆಡಿಷನ್ ಸಪ್ಲೈ ಇಲ್ಲ. ಆಮೇಲೆ ಇವತ್ತು ನೋಡಿದೆ, ನಾನೇ ಹೋಗಿ ವಿಸಿಟ್ ಕೊಟ್ಟು ನಮ್ಮ ಸ್ನೇಹಿತರ ಜೊತೆ ಹೋಗಿ ನೋಡಿದರೆ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಬಿಟ್ಟರೆ ಉಳಿದವರೆಲ್ಲರೂ ರಜಾ ಇದ್ದಾರೆ. ಏನಾದರೂ ಕೇಳಿದರೆ RH ಹಾಕಿದ್ದಾರೆ ಸರ್ ಅಂತಾರೆ. ಸೊ 2.5-3 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಅರಸೀಕೆರೆ ತಾಲೂಕಲ್ಲಿ ಒಬ್ಬರು ರೆಗ್ಯುಲರಾಗಿ ಒಬ್ಬರು ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ಇರೋಲ್ಲ ಅಂದರೆ ಯಾವ ಉದ್ದೇಶಕ್ಕಾಗಿ ಇವರು ಹಾಸ್ಪಿಟ್ಲ್ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಜೊತೆಗೆ ಯಾವುದೋ ಒಂದು ಮೊನ್ನೆ ಕೆ ಎನ್ ರಾಜಣ್ಣ ಅವರು ಈಗೊಂದು 15 ದಿವಸ ಮುಂಚೆ ಒಂದು ಕಾರ್ಯಕ್ರಮ ಮಾಡಿದರು, ಜನಸ್ಪಂದನೆ ಅಂತ ಜನ ಏನೋ ಅಂತ ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ನಾನು ಕೊಟ್ಟು ಲೆಟ್ರ್ ಕೊಟ್ಟು 1 ತಿಂಗಳಾಗಿದೆ. ಇಲ್ಲೇ ಬೇಸಿಕ್ ನೀಡ್ಸ್ ಆದಂಥ ಮೊದಲನೇದಾಗಿ MRI ಸ್ಕ್ಯಾನ್ ಮಿಷಿನ್ ಇಲ್ಲ. ಬೇಸಿಕ್ ನೀಡೋದು ಒಂದು ಅರಸೀಕೆರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗುವ ಅದು ಹೋಗುವಂಥ ಜಾಗ. ಇಲ್ಲಿ ಯಾವುದಾದ್ರೂ ಅಪಘಾತಗಳಾಗಿದ್ದರೆ ತಗೊಂಬಂದು ಅರಸೀಕೆರೆ ತೋರಿಸ್ತಾರೆ, ಅಲ್ಲಿಂದ ಇಮಿಡಿಯೇಟ್ ಆಗಿ ಹೇಳ್ತಾರೆ ಆಸ್ಪತ್ರೆ ಕರ್ಕೊಂಡು ಹೋಗಿ. ಎಷ್ಟು ಬೇಗ ಇದನ್ನು ಸರಿಪಡಿಸಿ ಎಂ ಸ್ಯಾಂಡ್ ಮತ್ತು ಸಿಮೆಂಟ್ನ ಬೇರೆಡೆಗೆ ಸ್ಥಳಾಂತರಿಸಿ ಇದರಿಂದ ಮಕ್ಕಳಿಗೆ ಆಗುವ ಡಸ್ಟ್ ಅಲರ್ಜಿನ ತಪ್ಪಿಸಬಹುದು ಮತ್ತು ಮಕ್ಕಳ ವಾರ್ಡ್ಗೆ ಸಮೀಪದಲ್ಲಿ TB ಮತ್ತು HIVಗೆ ಸಂಬಂಧಪಟ್ಟ ರಕ್ತ ಪರೀಕ್ಷಾ ಕೇಂದ್ರವಿದ್ದು ಇದನ್ನು ಸಹ ಸ್ಥಳಾಂತರಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.